ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಟೈಮ್ ಡಾಗ್ ಓನರ್ಗಳಿಗೆ ಸೂಕ್ತವಾದ ನಾಯಿ ತಳಿ ಯಾವುದು, ಸೂಕ್ತವಲ್ಲದ ತಳಿಗಳು ಯಾವುವು, ಅದಕ್ಕೆ ಏನೇನು ಮಾನದಂಡ ಅನ್ನೋದನ್ನು ಸವಿವರವಾಗಿ ಹೇಳ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎನ್ನುವ ಬದಲು ಈ ವಿಡಿಯೋದಲ್ಲಿನ ಮಾಹಿತಿಯನ್ನು ಕಿವಿಗೊಟ್ಟು ಕೇಳಿ ಎಂದು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಫಸ್ಟ್ ಟೈಮ್ ಡಾಗ್ ಓನರ್ ಮತ್ತು ಸೆಕೆಂಡ್ ಟೈಮ್ ಡಾಗ್ ಓನರ್ ಅಥವಾ ಅದಾಗಲೇ ಹಲವಾರು ಬಾರಿ ನಾಯಿ ಸಾಕಿ ಅನುಭವ ಇದ್ದವರಿಗೆ ಏನು ವ್ಯತ್ಯಾಸ ಎಂದು ಹಲವಾರು ವೆಬ್ಸೈಟ್ಗಳನ್ನು ಹುಡುಕಿ ನೋಡಿದೆ. ಬಹುತೇಕ ವೆಬ್ಸೈಟ್ಗಳು ಫಸ್ಟ್ ಟೈಮ್ ಡಾಗ್ ಓನರ್ಗೆ ನಾಯಿ ಗ್ರೂಮಿಂಗ್, ಸೋಷಿಯಲೈಸೇಷನ್, ಫೀಡಿಂಗ್, ವ್ಯಾಕ್ಸಿನೇಷನ್, ರೆಗ್ಯುಲರ್ ಮೆಡಿಕಲ್ ಚೆಕಪ್ಗಳ ಬಗ್ಗೆ ಜ್ಞಾನವಿರುವುದಿಲ್ಲ, ಅದು ಇದು ಎಂದು ತರ್ಕರಹಿತ ಉತ್ತರ ಕೊಟ್ಟಿದ್ದರು. ಆದರೆ ಪ್ರಸ್ತುತ ಯಾವ ಭಾಷೆಯಲ್ಲಿಯೂ ಆ ಪರಿಸ್ಥಿತಿ ಇಲ್ಲ. ಏಕೆಂದರೆ ಎಲ್ಲ ಭಾಷೆಯಲ್ಲಿಯೂ ಪುಸ್ತಕಗಳಿವೆ, ಇಂಟರ್ನೆಟ್ ಸೌಲಭ್ಯವಿದೆ, ಅದನ್ನು ನೋಡಿ ತಿಳಿದುಕೊಂಡಿರುತ್ತಾರೆ. ಹಾಗಾದರೆ ಫಸ್ಟ್ ಟೈಮ್ ಡಾಗ್ ಓನರ್ಗೆ ಯಾವುದರ ಕಡೆ ಲಕ್ಷ್ಯ ಕೊಡಬೇಕು ಎಂದು ನೋಡೋಣ ಬನ್ನಿ. ನಾಯಿಗಳನ್ನು ಮೂಲತಃ ಬೇಟೆ, ಕಾವಲು, ಹಿಮಬಂಡಿಗಳನ್ನು ಎಳೆಯಲು, ಜಾನುವಾರುಗಳ ಕಾವಲು ಮತ್ತು ಕಾಂಪ್ಯಾನಿಯನ್ ಡಾಗ್ಗಳನ್ನಾಗಿ ಅಭಿವೃದ್ಧಿಪಡಿಸಲಾಯಿತು. ಅವೆಲ್ಲವೂ ವಿವಿಧ ಬಗೆಯ ಗಾತ್ರ, ಕೋಟ್ ವಿನ್ಯಾಸ, ಶಕ್ತಿಯ ಮಟ್ಟ ಮತ್ತು ಸ್ನೇಹಪರತೆಯನ್ನು ಹೊಂದಿರುತ್ತವೆ. ಫಸ್ಟ್ ಟೈಮ್ ಡಾಗ್ ಓನರ್ಗಳು ಮುಖ್ಯವಾಗಿ ಮೊಂಡುತನ ಹೊಂದಿದ, ಅಗ್ರೆಸಿವ್ ಬಿಹೇವಿಯರ್ ಹೊಂದಿದ, ಡೊಮಿನಿಯಂಟ್ ಸ್ವಭಾವ ಹೊಂದಿದ, ಟ್ರೈನ್ ಮಾಡಲು ಕಷ್ಟಕರವಾದ, ಹ್ಯಾಂಡಲ್ ಮಾಡುವುದು ಕಷ್ಟವಾದ, ಕಿಡ್ ಫ್ರೆಂಡ್ಲಿ, ಪೆಟ್ ಫ್ರೆಂಡ್ಲಿ ಅಲ್ಲದ ನಾಯಿಗಳನ್ನು ಸಾಕಬಾರದು. ಫಸ್ಟ್ ಟೈಮ್ ಡಾಗ್ ಓನರ್ಗಳು ಫ್ರೆಂಡ್ಲಿಯಾದ, ಅಗ್ರೆಸಿವ್ ಬಿಹೇವಿಯರ್ ಹೊಂದಿಲ್ಲದ, ಸುಲಭವಾಗಿ ತರಬೇತಿಗೊಳಿಸಬಹುದಾದ, ಅಟಮಾರಿ ಅಲ್ಲದ ನಾಯಿ ತಳಿಗಳನ್ನು ಸಾಕಬೇಕು. ಹಾಗಾದರೆ ಫಸ್ಟ್ ಟೈಮ್ ಡಾಗ್ ಓನರ್ಗಳಿಗೆ ಸೂಕ್ತವಾದ ತಳಿ ಯಾವುದು ಎಂದು ವೆಬ್ಸೈಟ್ಗಳನ್ನು, ಯೂಟ್ಯೂಬ್ ವಿಡಿಯೋಗಳನ್ನು ತಡಕಾಡಿ ನೋಡಿ. ಅದರಲ್ಲಿ ಕೆಲವು ವೆಬ್ಸೈಟ್ಗಳಲ್ಲಿ ಜರ್ಮನ್ ಶಪರ್ಡ್, ಬೀಗಲ್, ಬಾರ್ಡರ್ ಕೂಲಿ, ಸೇಂಟ್ ಬರ್ನಾರ್ಡ್ಗಳು ಸೂಕ್ತವಾದ ನಾಯಿ ತಳಿಗಳ ಪಟ್ಟಿಯಲ್ಲಿದ್ದರೆ ಮತ್ತೊಂದು ವೆಬ್ಸೈಟ್ನಲ್ಲಿ ಅವು ಸೂಕ್ತವಲ್ಲದ ನಾಯಿ ತಳಿಗಳ ಪಟ್ಟಿಯಲ್ಲಿ ಇರುತ್ತವೆ. ಹಾಗಾದರೆ ನಾವು ಸಾಕುವುದಾದರೂ ಯಾವ ತಳಿಯನ್ನು ಎಂಬ ಪ್ರಶ್ನೆ ಮೂಡುವುದು ಸಹಜ. ಅದು ಆ ಕಡೆ ಹೋಗಲಿ, ಈಗ ಫ್ರೆಂಡ್ಲಿ ಡಾಗ್ ಸಾಕುತ್ತೇವೆ, ಅದಾಗಿ ಎರಡನೇ ನಾಯಿ ಕೊಳ್ಳುವಾಗ ಎಂತಹದೇ ನಾಯಿಯನ್ನು ಸಾಕಲು ನಾವು ಅರ್ಹರೇ ಎಂದು ಪ್ರಶ್ನಿಸಿದರೆ ನನ್ನ ಉತ್ತರ ಇಲ್ಲ ಎಂದಾಗಿದೆ. ಏಕೆಂದರೆ ಒಂದು ಗಾದೆ ಇದೆ, ಕೇವಲ ದಿನಗಳೆದ ಮಾತ್ರಕ್ಕೆ ಜ್ಞಾನ ವೃದ್ಧಿಯಾಗುವಂತಿದ್ದರೆ ಪ್ರದರ್ಶನದಲ್ಲಿಟ್ಟ ಕಲ್ಲುಗಳು ಈ ವೇಳೆಗೆ ದೊಡ್ಡ ಪಂಡಿತರಾಗಿರುತ್ತಿದ್ದವು ಎಂದು. ಏಕೆಂದರೆ ನಾವು ನಾಯಿಯೊಂದನ್ನು ಸಾಕಿ ಅದನ್ನು ಮೂಲೆಗೆ ಕಟ್ಟಿ ಹಾಕಿ ಊಟ ಹಾಕಿದರೆ ಅದರಿಂದ ನಮಗೇನು ಜ್ಞಾನ ಬರುವುದಿಲ್ಲ. ನಾಯಿಯನ್ನು ಹ್ಯಾಂಡಲ್ ಮಾಡಬೇಕು, ಅದರ ಬಿಹೇವಿಯರನ್ನು ಅಬ್ಸರ್ವ್ ಮಾಡಬೇಕು. ನಾಯಿಗಳ ಬಗ್ಗೆ ಹೊಸ ಹೊಸದನ್ನು ಕಲಿಯುತ್ತಾ, ನಾಯಿಗೆ ಕಲಿಸುತ್ತಾ ಸಾಗಿದರೆ ನಿಮಗೊಂದಿಷ್ಟು ಜ್ಞಾನ ಬರುತ್ತದೆ. ಇದರಿಂದ ನೀವು ಎರಡನೇ ನಾಯಿ ಸಾಕಿದಾಗ ಹ್ಯಾಂಡಲ್ ಮಾಡುವುದು ಸುಲಭವಾಗುತ್ತದೆ. ಅದು ಬಿಟ್ಟು ಕಾಟಾಚಾರಕ್ಕೆ ನಾಯಿ ಸಾಕಿದರೆ ಸೆಕೆಂಡ್ ಟೈಮ್ ಅಲ್ಲ, 10th ಟೈಮ್ ಡಾಗ್ ಓನರ್ ಆದರೂ ಕೂಡ ನಿಮಗೆ ಅನುಭವದ ಕೊರತೆ ಇರುತ್ತದೆ. ಆಯಿತು, ಈಗ ಫಸ್ಟ್ ಟೈಮ್ ಡಾಗ್ ಓನರ್ಗೆ ಸೂಕ್ತವಾದ ನಾಯಿ ತಳಿಗಳು ಯಾವುವು ಎಂದು ನೋಡೋಣ ಬನ್ನಿ. ಲ್ಯಾಬ್ರಡಾರ್, ಗೋಲ್ಡನ್ ರಿಟ್ರೀವರ್, ಪಗ್, ಶಿಜ್ಜು, ಪೊಮರೇನಿಯನ್, ಗ್ರೇಹೌಂಡ್, ಗ್ರೇಟ್ ಡೇನ್, ಬಾಕ್ಸರ್, ಕೆವಲಿಯರ್ ಕಿಂಗ್ ಚಾರ್ಲ್ಸ್ ಸ್ಪ್ಯಾನಿಯಲ್ ಮತ್ತು ಇನ್ನು ಮುಂತಾದ ತಳಿಗಳು. ಇನ್ನು ವರ್ಸ್ಟ್ ಡಾಗ್ ಬ್ರೀಡ್ಸ್ ಎಂದರೆ ಜರ್ಮನ್ ಶಪರ್ಡ್, ಅಸ್ಕಿ, ರಾಟ್ವಿಲ್ಲರ್, ಪಿಟ್ಬುಲ್, ಕೆನೆ ಕೋರ್ಸೋ, ಅಕೀತಾ, ಟಿಬೆಟಿಯನ್ ಮಸ್ಟಿಫ್ ಮತ್ತು ಇನ್ನು ಮುಂತಾದವು. ಕೊನೆಯದಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಎಂದರೆ, ನಾಯಿಯನ್ನು ಎಲ್ಲರೂ ಕಾಂಪ್ಯಾನಿಯನ್ ಉದ್ದೇಶಕ್ಕಾಗಿ ಸಾಕುವುದಿಲ್ಲ, ಬದಲಾಗಿ ಮನೆ ಕಾವಲು, ಆಸ್ತಿ ಕಾವಲು ಉದ್ದೇಶಕ್ಕಾಗಿ ಸಾಕುತ್ತಾರೆ. ಅವರೆಲ್ಲ ಫಸ್ಟ್ ಟೈಮ್ ಡಾಗ್ ಓನರ್ ಎಂಬ ಕಾರಣಕ್ಕೆ ಲ್ಯಾಬ್, ಶಿಜ್ಜುಗಳನ್ನು ಸಾಕಿದರೆ ಅವು ಸರಿಯಾಗಿ ಗಾರ್ಡಿಂಗ್ ಮಾಡುವುದಿಲ್ಲ. ಆದ್ದರಿಂದ ಹ್ಯಾಂಡಲ್ ಮಾಡುವ ಸಾಮರ್ಥ್ಯ ಇಲ್ಲ ಎಂದರೆ ಪಿಟ್ಬುಲ್, ರಾಟ್ವಿಲ್ಲರ್ನಂತಹ ಕ್ರೂರ ತಳಿಗಳನ್ನು ಹೊರತುಪಡಿಸಿ ಯಾವುದೇ ತಳಿ ಸಾಕಿದರೂ ನಡೆಯುತ್ತದೆ. ಮೊನ್ನೆ ನನಗೊಬ್ಬರು ಕಾಲ್ ಮಾಡಿದ್ದರು, ಸರ್ ಮನೆಯಲ್ಲಿ ಮಗು ಇದೆ, ಡಾಬರ್ಮನ್ ಮತ್ತು ರಾಟ್ವಿಲ್ಲರ್ ಇವೆರಡರಲ್ಲಿ ಯಾವುದು ಸಾಕಲಿ ಎಂದರು. ನಾನು ಅವೆರಡರಲ್ಲಿ ಇದ್ದುದರಲ್ಲೇ ಡಾಬರ್ಮನ್ ಸೇಫ್ ಎಂಬ ಕಾರಣಕ್ಕೆ ಡಾಬರ್ಮನ್ ಸಾಕಿ ಎಂದೆ. ಅದಕ್ಕೆ ಅವರು, ಇಲ್ಲ ಸರ್, ನಮ್ಮ ಫ್ರೆಂಡ್ ಮನೆಯಲ್ಲಿ ರಾಟ್ವಿಲ್ಲರ್ ಇದೆ, ಅದು ಲ್ಯಾಬ್ಗಿಂತ ಫ್ರೆಂಡ್ಲಿ ಇದೆ, ಅದೆಲ್ಲ ನಾವು ಸಾಕುವುದರ ಮೇಲೆ ಅವಲಂಬಿತವಾಗಿರುತ್ತದಲ್ಲ ಸರ್ ಎಂದರು. ಪ್ರಶ್ನೆ ಮತ್ತು ಉತ್ತರ ಎರಡೂ ಅವರಿಗೆ ಗೊತ್ತಿದ್ದರೆ ನನ್ನನ್ನೇಕೆ ಕೇಳಬೇಕು ಅಲ್ಲವೇ? ನಾನು ಯಾವುದೋ ಎರಡು ಮೂರು ನಾಯಿಗಳ ಬಿಹೇವಿಯರನ್ನು ಗಮನಿಸಿ ಹೇಳಲು ಬಾರದು.
ಒಂದು ತಳಿಯ ಒಟ್ಟಾರೆ ವ್ಯಕ್ತಿತ್ವ ಏನಿರುತ್ತದೋ ಅದನ್ನು ಮಾತ್ರ ಹೇಳಬೇಕು. ಯಾವುದೇ ಆದರೂ ಸಾಕುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಅದು ನಿಜ. ಹಲವಾರು ಜನ ಹುಲಿಸಿಂಹಗಳನ್ನು ಸಾಕಿದ್ದಾರೆ. ಅವು ಮಕ್ಕಳೊಂದಿಗೆ ಫ್ರೆಂಡ್ಲಿಯಾಗಿ ಇವೆ. ಹಾಗೆಂದ ಮಾತ್ರಕ್ಕೆ ಹುಲಿಸಿಂಹಗಳು ಕೂಡ ಕಿಡ್ ಫ್ರೆಂಡ್ಲಿ ಎಂದು ಹೇಳಲು ಬರುತ್ತದೆ. ಓಕೆ, ಇದಿಷ್ಟು ಫಸ್ಟ್ ಟೈಮ್ ಡಾಗ್ ಓನರ್ಗೆ ಸೂಕ್ತವಾದ ಮತ್ತು ಸೂಕ್ತವಲ್ಲದ ತಳಿಗಳ ಕುರಿತ ಕಿರು ಮಾಹಿತಿ. ಥ್ಯಾಂಕ್ ಯು, ಧನ್ಯವಾದಗಳು.